ಕಂಪ್ಲೀಟ್ ಆಶ್ರಮಕ್ಕೂ ಸೋಲಾರ್ ಅಳವಡಿಕೆ ಆಗಿದೆ. ಹೌದು ಸರ್, ಕಂಪ್ಲೀಟ್ ಆಶ್ರಮಕ್ಕೂ ಸೋಲಾರ್. ವಿದ್ಯಾನಿಕೇತನ ಸ್ಕೂಲ್ ಇದೆಲ್ಲ ಅಲ್ಲೂ ಕೂಡ ಸೇಮ್ ಇದಾಗ. ಇದು ನಾವು ಆಫ್ ಗ್ರಿಡ್ ಸಜೆಸ್ಟ್ ಮಾಡಿದ್ವಿ. ಆಫ್ ಗ್ರಿಡ್ ಇದು ಎಷ್ಟಂದ್ರೆ ಎಷ್ಟು ಕಿಲೋವ್ಯಾಟ್ ಸರ್? ಇದು 5 kVA. 5 kVA. 5 kVA ಗೆ ಒಂದು 2x2 ಒಂದು ಬಾಕ್ಸ್ ಮಾಡಿಟ್ರೆ ಸಾಕು. ಹೌದು, ಅಷ್ಟೇ ಅಲ್ವಾ? ಹೌದು. ಇದನ್ನ ನಾವು ವಾಲ್ ಮೇಲೂ ಮೌಂಟ್ ಮಾಡ್ಬೋದು. ವಾಲ್ ಮೇಲೂ ಮೌಂಟ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಿಮ್ಗೆ ಹೈ ಟೆನ್ಷನ್ ವೈರ್ ಹತ್ರ ಇರೋದ್ರಿಂದ ಸರಿ ಇಲ್ಲಿ ಕರೋನಾ ಎಫೆಕ್ಟ್ ಅಂತ ಒಂದು ಬರುತ್ತೆ ನೋಡಿ. ಇವಾಗ ಸೌಂಡ್ ಕೇಳ್ತಾ ಇದ್ದೀರಾ? ಹೌದು, ಕರೋನಾ ಎಫೆಕ್ಟ್ ಸೌಂಡ್ ಕೇಳ್ತಾ ಇರ್ತೀವಿ. ಹೌದು ಹೌದು. ಮತ್ತೆ ಇಲ್ಲಿ ಗ್ರೌಂಡಿಂಗ್ ಪಕ್ಕ ಆಗ್ಬೇಕು, ಏನಕ್ಕೆ ಅಲ್ಲಿ ಹೈ ವೋಲ್ಟೇಜ್ ಇಲ್ಲಿ ಪ್ಯಾನೆಲ್ ಹತ್ರ ನಿಮ್ಗೆ ಇಂಡ್ಯೂಸ್ ಆಗುತ್ತೆ. ಕರೆಕ್ಟು. ಸೊ ಹೈಟ್ ಆದಷ್ಟು ಜಾಸ್ತಿ ಇದು ಇಂಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾವು ಫುಲ್ ಆಲ್ಮೋಸ್ಟ್ ಗ್ರೌಂಡ್ ಲೆವೆಲ್ಗೆ ನಾವು ಪ್ಯಾನೆಲ್ನ ಇದು ಮೌಂಟ್ ಮಾಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕೋರ ಬಂದೇನೆ ಒಂದು ಹೊಸ ಜೊತೆ, ಒಂದು ಹೊಸ ಸೋಲಾರ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಇವತ್ತಿನ ಸೋಲಾರ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಬಂದಿದ್ದೀನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಅಚಲ ಆಶ್ರಮ ಅಂಡ್ ಅಚಲ ವಿದ್ಯಾನಿಕೇತನ್. ಅಚಲ ಆಶ್ರಮನೂ ಹೌದು, ಆ್ಯಂಡ್ ಜೊತೇಲಿ ಇಲ್ಲಿ ಸ್ಕೂಲ್ ಕೂಡ ನಡೆಯುತ್ತೆ. ಸೊ ಪ್ರತಿಯೊಂದು ಎಂಟೈರ್ ಏನು ಸ್ಕೂಲು ಆಶ್ರಮ ಇದೆ, ಇದು ಸೋಲಾರಲ್ಲಿ ರನ್ ಆಗುತ್ತೆ ಅಂತ ಹೇಳ್ಬೋದು, ಆಫ್ ಗ್ರಿಡಲ್ಲಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಹೇಗೆ ರನ್ ಆಗುತ್ತೆ, ಏನು ಕತೆ ಅನ್ನೋದನ್ನು ತಿಳ್ಕೊಳ್ಳೋ ನಿಮಗೊಂದು ಕುತೂಹಲ ಇದ್ದೇ ಇರುತ್ತೆ. ಆ್ಯಂಡ್ ಇದನ್ನು ಈ ಕಂಪ್ಲೀಟ್ ಸಿಸ್ಟಮನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದವರು ಅವಿವ ಸ್ಮಾರ್ಟ್ ಸೊಲ್ಯೂಷನ್ ಅವರು. ಮುಂಚೆನೂ ಕೂಡ ಅವಿವ ಜೊತೆ ನಾನು ವೀಡಿಯೋಸನ್ನು ಮಾಡಿದ್ದೆ. ಸೊ ಗುರುಜಿ ಸಹಿತ ಇದ್ದಾರೆ. ಸೊ ಫಸ್ಟು ರಾಮೋಹನ್ ಸರ್ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಸಿಸ್ಟಮ್ ಜೊತೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಅಲ್ಲಿ ಹೋಗೋಣ, ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸೊ ಇದು ಆ್ಯಕ್ಚುಲಿ ಆಶ್ರಮ, ಕಂಪ್ಲೀಟಾಗಿ ಆಶ್ರಮ ಬರುತ್ತೆ. ಆ್ಯಂಡ್ ಅಚಲ ವಿದ್ಯಾನಿಕೇತನ ಅಂತ ಹೇಳ್ಬಿಟ್ಟು ಸ್ಕೂಲ್ ಕೂಡ ಇದೆ ಇಲ್ಲಿ, ಕಂಪ್ಲೀಟ್ ಸ್ಕೂಲ್ ಕೂಡ ಇರುತ್ತೆ. ಆ್ಯಂಡ್ ಫಸ್ಟ್ ಏನು ಮಾಡೋಣ ಅಂತಂದರೆ, ರಾಮೋಹನ್ ಸರ್ ಅಲ್ಲಿ ಇದ್ದಾರೆ, ಫಸ್ಟ್ ಹೋಗಿ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ಒಂದ್ ಕಡೆ ಬೇರೆ ಬೇರೆ ಕಡೆ ಎಲ್ಲ ಬರ್ತಾ ಇದೀವಿ ನಾವು. ಹೌದು ಸರ್. ಇದು ಅಚಲ ಆಶ್ರಮ. ಹೌದು ಸರ್. ಈ ಕಂಪ್ಲೀಟ್ ಆಶ್ರಮಕ್ಕೂ ಸೋಲಾರ್ ಅಳವಡಿಕೆ ಆಗಿದೆ? ಹೌದು ಸರ್, ಕಂಪ್ಲೀಟ್ ಆಶ್ರಮಕ್ಕೂ ಸೋಲಾರ್. ಈ ವಿದ್ಯಾನಿಕೇತನ ಸ್ಕೂಲ್ ಇದೆಲ್ಲ ಅಲ್ಲೂ ಕೂಡ ಸೇಮ್ ಇದಾಗಿದೆ. ಹೌದು, ಇಲ್ಲಿ ನಾವು ಆಫ್ ಗ್ರಿಡ್ ಸಜೆಸ್ಟ್ ಮಾಡಿದ್ವಿ. ಆಫ್ ಗ್ರಿಡ್ ಏನು? ಆಫ್ ಗ್ರಿಡ್ ಅಂದ್ರೆ ಏನು ಅರ್ಥ ಏನು? ಸೊ ಆಫ್ ಗ್ರಿಡ್ ಅಂದ್ರೆ ಇವರ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಇವ್ರ ಪವರ್ ಪ್ರೊಡ್ಯೂಸ್ ಮಾಡ್ತಾರೆ ಸೋಲಾರ್ ಇಂದಾನೆ. ಇವರೇ ಜನರೇಟ್ ಮಾಡ್ಕೊತಾರೆ? ಇವರೇ ಜನರೇಟ್ ಮಾಡ್ತಾರೆ, ಯಾವುದು ಎಕ್ಸ್ಪೋರ್ಟ್ ಏನೇನು ಇರೋದಿಲ್ಲ. ಸೊ ಇದು ಒಂಥರ ನಿಮಗೆ ಬ್ಯಾಕಪ್ 5000 ವ್ಯಾಟ್ ಅವರ್ ಬ್ಯಾಟ್ರಿ ಇರುತ್ತೆ. ಸೊ ಆಲ್ಮೋಸ್ಟ್ 24 hours ಬ್ಯಾಕಪ್ ಬರುತ್ತೆ. ಬ್ಯಾಕಪ್ ಬರುತ್ತೆ. ಒಂದ್ಸತಿ ಸಿಸ್ಟಮ್ ತೋರಿಸ್ಬಿಡೋಣ ಬನ್ನಿ ವೀಕ್ಷಕರೇ. ಸೊ ಇದು ಸಿಸ್ಟಮ್ ಅಲ್ವಾ? ಹೌದು ಸರ್. ಹೇಳಿ, ಇದೇನು ಅದೇನು? ಇದು ಬಂದು PCU, ಪವರ್ ಕಂಡೀಷನಿಂಗ್ ಯೂನಿಟ್ ಅಂತ, 5 kVA ಅದು. ಓಕೆ. ಮತ್ತೆ ಇದು ಬಂದು ಬ್ಯಾಟ್ರಿ, ಲಿಥಿಯಂ ಫೆರೋ ಫಾಸ್ಫೇಟ್. ಪಕ್ಕದಲ್ಲಿ ಇರೋದು ಬ್ಯಾಟ್ರಿ. ಹೌದು ಸರ್. ಇದು ಇನ್ವರ್ಟರ್? ಹೌದು, ಇದು ಔಟ್ಡೋರ್ ಯೂನಿಟ್ ಅಲ್ಲಿ ಹಾಕೊಂಡಿದ್ದಾರೆ, ಆಚೆ ಕಡೆ ಇರುತ್ತೆ ಯೂನಿಟ್. ಸರಿ ಸರಿ. ಪ್ಲಸ್ ಇದಕ್ಕೆ ಗ್ರಿಲ್ ಎಲ್ಲ ಹಾಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಹೌದು. ಓಕೆ ಓಕೆ ಓಕೆ. ಸೊ ಇದು ಎಷ್ಟು ಕಿಲೋವ್ಯಾಟ್ ಹಾಕ್ಸಿದ್ರೆ? 5 kVA ಸರ್. ಇದು 5 kVA. ಹೌದು. ಓಕೆ. ಮೇಲ್ಗಡೆ ಪ್ಯಾನಲ್ ಎಷ್ಟಿದೆ? ಪ್ಯಾನಲ್ ಬಂದು 3 kW ಪ್ಯಾನಲ್ ಇದೆ ಅಲ್ಲಿ. 3 kW ಟಾಪ್ ಅಲ್ಲಿ ಇದೆ. ಹೌದು. ಅಂಡ್ ಗುರುಜಿ ಅವೈಲೇಬಲ್ ಇದ್ದಾರೆ? ಹೌದು ಸರ್. ಮಾತಾಡ್ಬೋದು? ಮಾತಾಡ್ಬೋದು ಸರ್. ತಗೊಂಬೋದು, ರಿವ್ಯೂ ತಗೋಬಹುದು. ಓಕೆ. ಇದು ಆಲ್ಮೋಸ್ಟ್ 1 year ಆಯ್ತು ಸರ್, March 2023 ನಲ್ಲಿ ಹಾಕಿರೋದು. ಆಫ್ ಗ್ರಿಡ್? ಆಫ್ ಗ್ರಿಡ್ 1 year, ಆಲ್ಮೋಸ್ಟ್ 1 year ಆಗಿದೆ. 1 year ಆಗಿದೆ. ಓಕೆ. ಅಂಡ್ ಸ್ವಲ್ಪ ಮಾಹಿತಿ ಕೊಡ್ಬೋದು, ಆಫ್ ಗ್ರಿಡ್ ಅಂದ್ರೆ ಏನು, ಇಲ್ಲಿ ಏನೇನು ಮಾಡಿದ್ದೀರಾ, ಇವ್ರೇನೇನು ಯೂಸ್ ಮಾಡ್ತಾ ಇದಾರೆ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೂ ಹೇಳಿ ಸರ್. ಇಲ್ಲಿ ಬೇಸಿಕ್ಲಿ ಬಂದು ಲೈಟ್ಸ್, ಕಂಪ್ಯೂಟರ್ಸ್, ಫ್ಯಾನ್, ಸ್ಟೂಡೆಂಟ್ಸ್ ಇವಾಗ ಕ್ಲಾಸ್ ರೂಮ್ಗೆ ಫ್ಯಾನ್ಸ್ ಇರುತ್ತೆ, ಮತ್ತು ಪ್ರೊಜೆಕ್ಟರ್ಸ್, ಅವ್ರದ್ದು ಮಲ್ಟಿಮೀಡಿಯಾ ಲ್ಯಾಬ್, ಆ ಥರ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಎಲ್ಲ ರನ್ ಆಗುತ್ತೆ? ಎಲ್ಲ ರನ್ ಆಗುತ್ತೆ. ಓಕೆ ಓಕೆ. ಪ್ಲಸ್ ಆಶ್ರಮಕ್ಕೆ ಲೈಟ್ಸ್. ಹಾಂ ಹಾಂ ಹಾಂ. ಒಂದು ಸ್ಕೂಲ್ ಬಂದು ಒಂದು 4 o'clock ಆದ್ಮೇಲೆ ಕ್ಲೋಸ್ ಆಗುತ್ತೆ. 4 o'clock ಕ್ಲೋಸ್ ಆಗುತ್ತೆ. ಮೋಟರ್ ಎಲ್ಲ ಇದೆ ಇಲ್ಲಿ? ಮೋಟರ್ ಎಲ್ಲ ಇದೆ. ಹೌದು. ಅದು ರನ್ ಆಗುತ್ತಾ? ರನ್ ಆಗ್ಬೋದು, ಬಟ್ ಅವ್ರು ಕನೆಕ್ಟ್ ಮಾಡ್ಕೊಂಡಿಲ್ಲ, ರನ್ ಆಗುತ್ತೆ. ಹೌದು. ಬೇಸಿಕಲಿ ಕಮರ್ಷಿಯಲಿ ಏನೇನು ಬೇಕು ಹೌದು ಅವೆಲ್ಲ ರನ್ ಆಗುತ್ತೆ. ಹೌದು, ಅವೆಲ್ಲ ರನ್ ಮಾಡುತ್ತೆ. ಸ್ಕೂಲ್ಗೆ ಏನು ಬೇಕು, ಆಶ್ರಮಕ್ಕೆ ಏನು ಬೇಕು ಅವೆಲ್ಲ ರನ್ ಆಗುತ್ತೆ. ಅಡುಗೆ ಗಿಡಿಗೆ ಮಾಡೋದಕ್ಕೆ ಎಲ್ಲ ಏನಾದರೂ ವ್ಯವಸ್ಥೆ ಇದೆಯಾ? ಅದನ್ನ ವ್ಯವಸ್ಥೆ ಅದು ಗೊತ್ತಿಲ್ಲ, ಬಟ್ ಅದಿತ್ತು ಅಂದ್ರೆ ಇದೆಲ್ಲ ರನ್ ಮಾಡ್ಕೋಬಹುದು. ಮಾಡ್ಬೋದು, ಮಾಡ್ಬೋದು. ಸಫಿಷಿಯಂಟ್ ಸಫಿಷಿಯಂಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ. ಈ ಸಿಸ್ಟಮ್ ಕಂಪ್ಲೀಟ್ ಆಗಿ ನೀವೇ ರೆಡಿ ಮಾಡಿರೋದು ಎಲ್ಲ? ಹೌದು ಸರ್, ನಮ್ದೇ ಇನ್ವರ್ಟರ್, ನಮ್ದೇ ಬ್ಯಾಟ್ರಿ, ಪ್ಯಾನಲ್, ಸ್ಟ್ರಕ್ಚರ್ ಎಲ್ಲ, ಇನ್ಸ್ಟಾಲೇಷನ್ ಎಲ್ಲ ನಮ್ದೇನೆ. ಅವಿವ ಸ್ಮಾರ್ಟ್ ಸೊಲ್ಯೂಷನ್ ಇಂದ ಬಂದಿರುವಂತದ್ದು. ಕರೆಕ್ಟ್ ಆಯ್ತು. ಓಕೆ. ಸೊ ಇವಾಗ
ಫಸ್ಟ್ ನಾನು ಕೇಳುವಂತದ್ದು 5 kW 5 kVA ಅಂತ ಬಂದಾಗ, ಸೊ ಇದು ಯಾರಿಗೆ ಸೂಟೇಬಲ್ ಅಂತ ಹೇಳ್ತೀರಾ? ಯಾವ ಮನೆಗೆ ಸೂಟೇಬಲ್? ಇದು ಆಶ್ರಮ, ಆಶ್ರಮ ಕಮರ್ಷಿಯಲ್ ಆಗ್ಲಿ, ಒಂದು ಇವಾಗ ವೇರ್ ಪವರ್ ಕನ್ಸಂಪ್ಷನ್ ಅಷ್ಟೊಂದು ಜಾಸ್ತಿ ಇರೋದಿಲ್ಲ, ಒಂದು 4000 watts ಲೋಡ್ ಇರುತ್ತೆ. ಸೊ ಅಂತ ಕಡೆ 5 kVA ನಾವು ಸಜೆಸ್ಟ್ ಮಾಡ್ತೀವಿ. ಇಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ 7.5 ಹೋಗ್ಬೋದು, ಇನ್ನ ಫರ್ದರ್ ಜಾಸ್ತಿ ಇದೆ ಕಮರ್ಷಿಯಲ್ ಅಪ್ಲಿಕೇಶನ್ ಅಲ್ಲಿ ಅಂದ್ರೆ 10 kVA ಹೋಗ್ಬೋದು. ಸೊ ಸಿಂಗಲ್ ಫೇಸ್ ಅಲ್ಲಿ ನಾವು ಇದ್ ಮಾಡ್ತೀವಿ. ಇನ್ ಕೇಸ್ ಇನ್ನ ಫರ್ದರ್ ಹೈ ಪವರ್ ಹೋಗ್ಬೇಕು ಅಂದ್ರೆ 3 phase ಅಲ್ಲಿ ಬರುತ್ತೆ. ಇಲ್ಲಿ ಹಾಕಿ ಸಿಂಗಲ್, ಇದು March 2023 ಅನ್ಸುತ್ತೆ, ಅರೌಂಡ್ 1 year, ಆಲ್ಮೋಸ್ಟ್ 1 year. ಹೌದು, ಬಟ್ ಇದು ಸಿಂಗಲ್ ಫೇಸ್, ಸಿಂಗಲ್ ಫೇಸ್ ಅಲ್ಲಿ ಇರೋದು. ಹೌದು, 3 phases ಸಿಗುತ್ತಾ ನಮಗೆ? 3 phases ಸಿಗುತ್ತೆ. ಓಕೆ ಓಕೆ, ಏನು ಡಿಫ್ರೆನ್ಸ್ ಏನಿದೆ ಆ್ಯಕ್ಚುಲಿ ಸಿಂಗಲ್ ಫೇಸಸ್? ಸರ್ ಇವಾಗ ಮೋಟರ್ಸ್, ಎಕ್ವಿಪ್ಮೆಂಟ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲೊಕೇಶನ್ ಅಲ್ಲಿ ಕೆಂಗೇರಿನಲ್ಲಿ ಅವರು ಇದಿತ್ತು, ಲಿಫ್ಟ್ ಮಾಡಿದ್ವಿ ನಾವು, ನೀವು ನೋಡಿಲ್ಲ ಅಂದ್ರೆ ನೋಡಬಹುದು, ಇಡೀ ಲಿಫ್ಟ್ ರನ್ ಆಗೋ ತರ ಸಿಸ್ಟಮ್ ಮಾಡ್ಕೊಟ್ಟಿದ್ದೀರಾ ನೀವು. 3 phase ಅದು. ಸೊ ಇವಾಗ ಕೆಲವು ಕಡೆ ಸಿಂಗಲ್ ಫೇಸ್ ಬದಲು 3 phase ಎಕ್ವಿಪ್ಮೆಂಟ್ಸ್ ಇರುತ್ತೆ, 3 phase ಲಿಫ್ಟ್ ಇರುತ್ತೆ, ಇಲ್ಲ ಸ್ಯಾಂಕ್ಷನ್ ಲೋಡ್ ಜಾಸ್ತಿ ಇರುತ್ತೆ. ಸೊ ಅಂತ ಕಡೆ 3 phase ಅಲ್ಲಿ ಲೋಡ್ ಸ್ಪ್ಲಿಟ್ ಮಾಡ್ಕೊಟ್ಟಿರ್ತಾರೆ, ಇವಾಗ RB-Y-ನಲ್ಲೂ ಲೋಡ್ ಸ್ಪ್ಲಿಟ್ ಮಾಡಿರ್ತಾರೆ. ಸೊ ಅಂತ ಕಡೆ ಇದ್ದಾಗ ನಾವು 3 phase ಸಜೆಸ್ಟ್ ಮಾಡ್ತೀವಿ, ಸಜೆಸ್ಟ್ ಮಾಡ್ಬೋದು. ಸೊ ಇವಾಗ ಒಂದು ಕೆಲಸ ಮಾಡೋಣ, ಸೊ ಇದು ಯಾವ್ಯಾವ ಯೂನಿಟ್ ಇದೆ, ಏನೇನು ಕತೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ಇದು ಆದ ನಂತರ ಮೇಲ್ಗಡೆ ನಾವು ಪ್ಯಾನಲ್ ನೋಡ್ಬೋದು, ಹೋಗ್ಬೋದಲ್ವಾ? ಅದಾದ ನಂತರ ಗುರುಜಿಯಿಂದ ಏನಾದರೂ ಒಂದು ರಿವ್ಯೂ ತಗೊಂಬೋದಲ್ವಾ? ಬನ್ನಿ ವೀಕ್ಷಕರೇ, ಫಸ್ಟ್ ಸರ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗಿರುತ್ತೆ, ಏನು ಕತೆ ಅಂತ. ತದನಂತರ ಪ್ಯಾನಲಿಂಗಿಗೆ ಹೋಗೋಣ. ಪ್ಯಾನಲ್ ಹೋಗಕ್ಕಿನ ಮುಂಚೆ ಇಲ್ಲಿ ಇನ್ಪುಟ್ ಹೇಗಿರುತ್ತೆ, ಯಾಕಂದ್ರೆ ಆಫ್ ಗ್ರಿಡ್ ಅಲ್ವಾ ಇದು? ಹೌದು, KB-ಗೂ ಇವ್ರಿಗೆ ಸಂಬಂಧ ಇಲ್ಲ. ಇಲ್ಲ, KB ಸಂಬಂಧ ಇರುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ ನೋಡಿ, ಎಕ್ಸ್ಪ್ಲೇನ್ ಮಾಡಿ. ಇದು KB ಸಪ್ಲೈ ಇನ್ಕಮಿಂಗ್ ಇದು. ಸರಿ, ಓಕೆ, KB ಸಪ್ಲೈ ಅಂದ್ರೆ ಇನ್ಕಮಿಂಗ್ ಬಂದು ಇನ್ವರ್ಟರ್ ಬರುತ್ತೆ, ಇನ್ವರ್ಟರ್ ಇಂದ ಔಟ್ಪುಟ್ ಬಂದು ನಿಮ್ಗೆ ಇಲ್ಲಿ AC ಔಟ್ ಅಂತ ಕೊಟ್ಟಿರ್ತೀವಿ. ಸರಿ, ಓಕೆ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಗೆ ಸೋಲಾರ್ ಪ್ಯಾನಲ್ ನೋಡಿ, ಇಲ್ಲಿ ಸೋಲಾರ್ ಪ್ಯಾನಲ್ ವೈರ್ ಬಂದಿದೆ. ಇದು ಸೋಲಾರ್ ವೈರ್ ಇದು. ಸರಿ, ಸೋಲಾರ್ ಇಂದ ನಿಮ್ಗೆ ಇವಾಗ ಬ್ಯಾಟ್ರಿ ಚಾರ್ಜ್ ಆಗಿ, ಒಂದ್ಸರಿ ಬ್ಯಾಟ್ರಿ ನಿಮ್ಗೆ 80% ಅಂಡ್ ಎಬೋವ್ ಚಾರ್ಜ್ ಆದ್ಮೇಲೆ ಡೈರೆಕ್ಟ್ ಆಗಿ ಇದು KB ಸಪ್ಲೈ ಏನ್ ಬರ್ತಾ ಇದೆಯೋ ಅದು ಆಫ್ ಮಾಡ್ಕೊಂಡ್ಬಿಡುತ್ತೆ ಇಂಟರ್ನಲ್. ಇದು ಕಟ್ ಆಫ್ ಆಗುತ್ತೆ, ಇದು ಇಂಟರ್ನಲ್ ನಾವೇ ಕಟ್ ಆಫ್ ಮಾಡ್ಬಿಡ್ತೀವಿ. ಸಿಸ್ಟಮ್ ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗ್ಬಿಡುತ್ತೆ. ಸರಿ, ಕಟ್ ಆಫ್ ಆದ್ಮೇಲೆ ಇನ್ವರ್ಟರ್ ಎಲ್ಲ ಓಡ್ತಾ ಇದೆ ನೋಡಿ, ಇವಾಗ ಫ್ಯಾನ್ ಆನ್ ಆಗಿರೋದು ಕೇಳಿಸ್ತಾ ಇದೆ. ಸೊ ಅವ್ರ ಕಂಪ್ನಿ ಇದು ಇವಾಗ ಆಶ್ರಮದ ಕಂಪ್ಲೀಟ್ ಲೋಡ್ ಇನ್ವರ್ಟರ್ನೇ ಆಪರೇಟ್ ಆಗ್ತಿರೋದು. ಈ ಕಂಪ್ಲೀಟ್ ಇದರಲ್ಲೇ ರನ್ ಆಗ್ತಾ ಇದೆಯಾ? ಕಂಪ್ಲೀಟ್ ಇದರಲ್ಲೇ ರನ್ ಆಗ್ತಾ ಇರುತ್ತೆ. ಸರಿ, ಔಟ್ಪುಟ್ ಅವ್ರಿಗೆ 230 volts ಇದ್ರಿಂದನೇ ಬರ್ತಾ ಇರುತ್ತೆ. ಎಲ್ಲ ಎಕ್ವಿಪ್ಮೆಂಟ್ ಲೋಡ್ ಎಲ್ಲಾನು ಬೆಸ್ಕಾಮ್ ಸಪ್ಲೈ ಮೇಲೆ ಡಿಪೆಂಡೆನ್ಸ್ ಇಲ್ಲ, ಇನ್ ಕೇಸ್ ಪವರ್ ಫೇಲ್ ಆಗಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನೀವು ಹೇಳ್ತಾ ಇರೋದು ಇವಾಗ ಮೀಟರ್ ಓಡ್ತಾ ಇಲ್ಲ? ಹೌದು, ಕರೆಕ್ಟಾ? ಹೌದು. ಸೊ ಇವಾಗ ಪವರ್ ಹೋದ್ರು ಇವ್ರಿಗೆ ಏನು ತಲೆಬಿಸಿ ಇಲ್ಲ? ತಲೆಬಿಸಿ ಇಲ್ಲ. ಹೌದು. ಓಕೆ ಓಕೆ ಓಕೆ. ನೈಟ್ ಅಲ್ಲಿ ಏನ್ ಮಾಡೋದು? ನೈಟ್ ಅಲ್ಲಿ ಬ್ಯಾಕಪ್. ಇವಾಗ ಲೋಡ್ ಏನಿರುತ್ತೆ, ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಲೋಡ್ ಕಮ್ಮಿ ಇರುತ್ತೆ ನೈಟ್ ಟೈಮಲ್ಲಿ, ಬರೀ ಒಂದು CCTV ಮತ್ತೆ ಒಂದು ಸ್ಟ್ರೀಟ್ ಲೈಟ್ಸ್ 4-5 lights ಇರ್ಬೋದು. ಸೊ ಹಾಗಾಗಿ ಅವ್ರಿಗೆ ನೆಕ್ಸ್ಟ್ ಡೇ ಅವ್ರಿಗೂ ಬ್ಯಾಕಪ್ ಬಂದ್ಬಿಡುತ್ತೆ, ಇಲ್ಲೇ ಬಂದ್ಬಿಡುತ್ತೆ, ಇಲ್ಲೇ ಬಂದ್ಬಿಡುತ್ತೆ. ಸೊ ಈ ಬ್ಯಾಟ್ರಿ ಸಫಿಶಿಯಂಟ್ ಅಂತ? ಬ್ಯಾಟ್ರಿ ಸಫಿಶಿಯಂಟ್. ಸೊ ಬೆಳಗ್ಗೆ ಟೈಮಲ್ಲಿ ಬ್ಯಾಟ್ರಿ ಯೂಸ್ ಆಗ್ತಾ ಇರಲ್ಲ, ಡೈರೆಕ್ಟ್ ಏನು ಬರ್ತಾ ಇದೆ? ಒಂದು ಸರಿ ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ, ಇವಾಗ ಹಿಂದಿನ ದಿವಸ ಫಾರ್ ಎಕ್ಸಾಂಪಲ್ ನೈಟ್ ಟೈಮ್ ಏನ್ ಕಂಡೀಷನ್ ಇತ್ತು, ಹಿಂದಿನ ದಿವಸ ಬ್ಯಾಟ್ರಿ 50% ಚಾರ್ಜ್ ಆಗಿದೆ ಅಂದಾಗ, ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಫಸ್ಟ್ ಪ್ರಯಾರಿಟಿ ಬಂದು ನಿಮ್ಗೆ ಸೋಲಾರ್ ಇಂದ ಬ್ಯಾಟ್ರಿ ಚಾರ್ಜ್ ಆಗಿ, ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ನಿಮ್ಗೆ AC ಡಿಸ್ಕನೆಕ್ಟ್ ಮಾಡಿ ಸಪ್ಲೈ ಇದಕ್ಕೆ ಹೋಗುತ್ತೆ, ಯಾವುದೋ ಸೋಲಾರ್ ಪವರ್ ಗೆ ಚೇಂಜ್ ಓವರ್ ಆಗುತ್ತೆ. ಈ ತರ ವರ್ಕ್ ಆಗುತ್ತೆ. ಇದು ಎಷ್ಟಂದ್ರೆ ಎಷ್ಟು ಕಿಲೋವ್ಯಾಟ್ ಸರ್? ಇದು 5 kVA. 5 kVA. 5 kVA ಗೆ ಒಂದು 2x2 ಒಂದು ಬಾಕ್ಸ್ ಮಾಡಿಟ್ರೆ ಸಾಕು. ಹೌದು, ಅಷ್ಟೇ ಅಲ್ವಾ? ಹೌದು. ಇದನ್ನ ನಾವು ವಾಲ್ ಮೇಲೂ ಮೌಂಟ್ ಮಾಡ್ಬೋದು. ವಾಲ್ ಮೇಲೂ ಮೌಂಟ್ ಮಾಡ್ಕೋಬಹುದು. ಲಾಸ್ಟ್ ಟೈಮ್ 8 kVA ಮಾಡಿದ್ರಲ್ಲ. ಹೌದು ಹೌದು. ಆ ತರ ಮಾಡ್ಬೋದು. ಆ ತರನು ಆಪ್ಷನ್ಸ್ ಇದೆ. ಕೊಡ್ತೀರಾ? ಆಪ್ಷನ್ಸ್ ಕೊಡ್ತೀರಾ? ಮಾಡ್ಕೋಬಹುದಲ್ವಾ? ಅಂಡ್ ಇನ್ನೊಂದು, ಇದು ಆಕ್ಚುಲಿ ಮೊಬೈಲ್ ಜೊತೆ ಎಲ್ಲ ಕನೆಕ್ಟೆಡ್ ಇಲ್ಲ. ನಾವು ಇದನ್ನ ಮೊಬೈಲ್ ಜೊತೆ ಕನೆಕ್ಟ್ ಮಾಡ್ಬೇಕು, ನೋಡ್ಬೇಕು ಅಂದ್ರೆ ಅದಕ್ಕೆ ಏನು ವ್ಯವಸ್ಥೆ? ಆಪ್ಷನ್ ಇದೆ ಸರ್, ಇದೆಲ್ಲ ಆಪ್ಷನ್ ಇದೆ, ಬಟ್ ಈ ಅಪ್ಲಿಕೇಶನ್ ಅಲ್ಲಿ ಅವ್ರು ಇದು ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿಲ್ಲ, ಬೇಡ ಅಂತ ಹೇಳಿ. ಬಟ್ ಆಪ್ಷನ್ ಇದೆ ನಮ್ಮಲ್ಲಿ, ಆಪ್ಷನ್ ಇದೆ ಅಂತ ಹೇಳ್ತೀರಾ. ಸರಿ ಸರ್, ಈಗ ಸ್ವಲ್ಪ ಪ್ಯಾನಲ್ ನೋಡ್ಕೊಂಡು ಬಂದ್ಬಿಡೋಣ ಯಾವ ತರ ಇದೆ ಅಂತ. ನಡೀರಿ ಸರ್. ಇದು ಪ್ಯಾನಲ್ಸ್. ಹೌದು ಸರ್, ಇದು ಪ್ಯಾನಲ್ಸ್. ಪ್ಯಾನಲ್ ಬಗ್ಗೆ ಹೇಳಿ ಸರ್ ಸ್ವಲ್ಪ ಎಕ್ಸ್ಪ್ಲೇನ್. ಸರ್, ಇದು ಮಾಮೂಲು ಸೇಮ್ ಪಾಲಿಕ್ರಿಸ್ಟಲಿನ್ ಪ್ಯಾನಲ್ಸ್. ಸೊ ಆಲ್ಮೋಸ್ಟ್ 3 kW ಪ್ಯಾನಲ್ಸ್ ಇದೆ. ಪಾಲಿಕ್ರಿಸ್ಟಲಿನ್ 3 kW ಅಷ್ಟು ಹಾಕಿದ್ದೀವಿ. ಓಕೆ, ಇದರಲ್ಲಿ ಪಾಲಿಕ್ರಿಸ್ಟಲಿನ್ ಬಿಟ್ಟು ಇನ್ಯಾವ್ದ್ರೂ ಬರ್ತಾ ಇದೆಯಾ ಇವಾಗ ಸ್ಪೆಷಲ್? ಇದೆ ಸರ್, ಬೇರೆ ಮೊನೋಕ್ರಿಸ್ಟಲಿನ್ ಮೊನೋಪಾರ್ಕ್ ಎಲ್ಲ ಬರ್ತಾ ಇದೆ. ಬಟ್ ಇದು ಆಲ್ಮೋಸ್ಟ್ 1 year ಬ್ಯಾಕ್ ನಾವು ಪಾಲಿಕ್ರಿಸ್ಟಲಿನ್ ಇದು ಮಾಡಿದ್ವಿ ಬಜೆಟ್ ಕಾನ್ಸ್ಟೆಂಟ್ಸ್ ಇಂದ. ಸೊ ಪಾಲಿಕ್ರಿಸ್ಟಲಿನ್ ಹಾಕಿದ್ದೀವಿ. ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಇದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ, ಬೆಸ್ಕಾಮ್ದು ಹೈ ಟೆನ್ಷನ್ ವೈರ್ ಇದೆ. ಹೌದು. ಸೊ ಅಲ್ಲಿ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಿಮಗೆ ಇಲ್ಲಿ ಕೆಲವು ಕಡೆ ಬೆಸ್ಕಾಮ್ ಸಪ್ಲೈ ಕೊಡೋದಿಲ್ಲ, ಇಲ್ಲ ಓವರ್ ಹೆಡ್ ಹೈ ಟೆನ್ಷನ್ ವೈರ್ ಹೋಗಿದ್ರೆ ಓಕೆ ಆ ಬಿಲ್ಡಿಂಗ್ ಕನೆಕ್ಷನ್ ಕೊಡೋದಿಲ್ಲ, ಆ ಥರದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಸೋಲಾರ್ ಆಫ್ ಫೀಲ್ಡ್ಗೆ ಹೋದಾಗ ಅವ್ರಿಗೆ ಬೆಸ್ಕಾಮ್ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ. ಇಲ್ಲಿ ಪವರೇ ಇಲ್ವಾ ಇವಾಗ? ಪವರ್ ಇದೆ,
ಬಟ್ ಅಲ್ಲಿ ಅಬ್ಜೆಕ್ಷನ್ಸ್ ಇರುತ್ತಲ್ವಾ, ನಿಮ್ಗೆ ಹೈ ಟೆನ್ಷನ್ ವೈರ್ ಹೋಗಿದೆ ಬಿಲ್ಡಿಂಗ್ ಮೇಲೆ ಅಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ. ಎನಿ ಟೈಮ್ ದೇ ಮೇ ಸೇ ಇಲ್ಲಿ ಡಿಸ್ಕನೆಕ್ಟ್ ಮಾಡಬೇಕು ಅಥವಾ ಇಲ್ಲಿ ಕೆಳಗೆ ಏನು ಬರ ಕಟ್ಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸರಿ 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 ಸರಿ. ಇವಾಗ ಇದು ಸ್ಟ್ರಕ್ಚರ್ ಇಚ್ಚೆ ಸಣ್ಣ ಇದೆಯಲ್ಲ ಸರ್, ಯೂಶಲಿ ದೊಡ್ಡ ದೊಡ್ಡದಿರುತ್ತೆ, ಇದನ್ನಕ್ಕೆ ಇಷ್ಟು ಸಣ್ಣ ಆಗಿದೆ? ಅಲ್ಲ ಡಿಪೆಂಡ್ ಸರ್, ಇವ್ರಿಗೆ ಏರಿಯಾ ಇಲ್ಲಿ ತುಂಬಾ ಏರಿಯಾ ಜಾಸ್ತಿ ಇತ್ತು ರೂಫ್ ಟಾಪ್ ಏರಿಯಾ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಿಮ್ಗೆ ಹೈ ಟೆನ್ಷನ್ ವೈರ್ ಹತ್ರ ಇರೋದ್ರಿಂದ ಸರಿ ಇಲ್ಲಿ ಕರೋನಾ ಎಫೆಕ್ಟ್ ಅಂತ ಒಂದು ಬರುತ್ತೆ ನೋಡಿ, ಇವಾಗ ಸೌಂಡ್ ಕೇಳ್ತಾ ಇದ್ದೀರಾ, ಕರೋನಾ ಎಫೆಕ್ಟ್ ಸೌಂಡ್ ಕೇಳ್ತಾ ಇರ್ತೀವಿ. ಮತ್ತೆ ಇಲ್ಲಿ ಗ್ರೌಂಡಿಂಗ್ ಪಕ್ಕ ಆಗ್ಬೇಕು, ಏನಕ್ಕಂದ್ರೆ ಅಲ್ಲಿ ಹೈ ವೋಲ್ಟೇಜ್ ಇಲ್ಲಿ ಪ್ಯಾನೆಲ್ ಹತ್ರ ನಿಮ್ಗೆ ಇಂಡ್ಯೂಸ್ ಆಗುತ್ತೆ. ಕರೆಕ್ಟ್. ಸೊ ಹೈಟ್ ಹೋದಷ್ಟು ಜಾಸ್ತಿ ಇದು ಇಂಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾವು ಫುಲ್ ಆಲ್ಮೋಸ್ಟ್ ಗ್ರೌಂಡ್ ಲೆವೆಲ್ಗೆ ನಾವು ಪ್ಯಾನೆಲ್ನ ಮೌಂಟ್ ಮಾಡಿದ್ದೀವಿ. ಸೊ ಈ ಪ್ಯಾರಾಮೀಟರ್ ಎಲ್ಲ ನೋಡ್ಕೊಬೇಕು ನಾವು. ಹೌದು, ಕರೆಕ್ಟ್ ಅಲ್ವಾ? ಹೌದು. ಓಕೆ, ಇವೆಲ್ಲ ನೋಡ್ಕೊಂಡು ಡಿಸ್ಕಸ್ ಮಾಡಿ ನೀವೇ ಮಾಡಿರ್ತೀರ. ಹೌದು. ಇನ್ನೊಂದು ಈ ಪ್ಯಾನ್ಲಿಂಗು, ಈ ಸ್ಟ್ರಕ್ಚರು, ವೈರಿಂಗು ಎಲ್ಲ ನೀವೇ ಮಾಡಿ? ಎಲ್ಲ ನಮ್ದು ಸರ್, ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ದೇನೆ. ನೀವೇ ಕ್ಲೈಂಟ್ಗೆ ಏನು ತಲೆ ನೀವು ಏನು ಇದೇನಿಲ್ಲ, ಯಾವ ಥರ ಇದ್ಬೇಕು ಯಾವ್ದು ಏನೇ ರಿಕ್ವೈರ್ಮೆಂಟ್ ಇರೋದಿಲ್ಲ. ನಾವೇ ಆ ಲೊಕೇಶನ್ನಲ್ಲಿ ನಮ್ಮ ಇಂಜಿನಿಯರ್ಸ್ ಬರ್ತಾರೆ, ನೋಡ್ತಾರೆ, ರಿಕ್ವೈರ್ಮೆಂಟ್ ತಗೊಂತಾರೆ ಯಾವ ಟೈಪ್ ಸ್ಟ್ರಕ್ಚರ್. ಇವಾಗ ಕೆಲವು ಕಡೆ ಏನಾಗುತ್ತೆ, ಇವಾಗ ನಾವು ಗ್ರೌಂಡ್ ಮೌಂಟ್ ಸ್ಟ್ರಕ್ಚರ್ ಹಾಕಿದೀವಿ, ನಾವು ಆ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೋಬೇಕು ಸರ್ ಅಂತ ಕೇಳ್ತಾರೆ ಕೆಲವರು. ಕೆಳಗೆ ನಾವು ಏನಾದ್ರು ಒಂದು ಏನಂತೀರ, ಇವಾಗ ಪಾರ್ಟ್ಸ್ ಇಟ್ಕೋಬೇಕು ಅಥವಾ ಗೊತ್ತಾಯ್ತು ಏನಾದ್ರು ಒಂದು ಐಟಮ್ ಇಡಬೇಕು, ಏನೋ ಒಂದ್ ಮಾಡ್ಕೋಬೇಕು ಅಂದಾಗ ಅಟ್ಲೀಸ್ಟ್ ಒಂದ್ 6-7 feet ಎಲಿವೇಷನ್ ಮಾಡ್ಕೋಬೇಕಾದ ಆತರ. ಇದು ಆತರ, ಬಟ್ ಇಲ್ಲಿ ಆತರ ರಿಕ್ವೈರ್ಮೆಂಟ್ ಇಲ್ಲ. ಏನೇ ಮೇನ್ ರೀಸನ್ ಇಲ್ಲ, ಹೈ ಟೆನ್ಷನ್ ವೇರ್ ಹೋಗಿದೆ. ಹಾಗಾಗಿ ನಾವು ಮತ್ತೆ ಇಲ್ಲಿ ಯಾರು ಸ್ಕೂಲ್ ಇರೋದ್ರಿಂದ ಇಲ್ಲಿ ಯಾರು ಏನ್ ಬರೋದಿಲ್ಲ. ಓಕೆ ಸರ್, ಒಂದ್ ಕ್ವಶನ್ ಇದೆ, ಇದನ್ನ ನಾನು ಎಲ್ಲಾ ವಿಡಿಯೋದಲ್ಲೂ ಕೇಳ್ತೀನಿ. ಸೊ ಇವಾಗ ಏನು ಬಿಸಿಲು ಇದೆ ನಮ್ಗೆ ಸಿಗುತ್ತೆ, ನಾಳೆ ದಿನ ಮಳೆ ಇದೆ, ಮೋಡ ಇದೆ, ಅವಾಗ ನಮ್ ಕತೆ ಏನು? ಅಲ್ಲ ಅದೇ ಸರ್, ನಾವು ಹೇಳ್ದಂಗೆ ಮೋಡ ಇದ್ದಿತ್ತು ಅಂದ್ರೆ ಇವಾಗ ನಾವು ಪಾಲಿಕ್ರಿಸ್ಟಲಿನ್ ಹಾಕಿದೀವಿ, ಇದು ಅಂತ ಎಫಿಷಿಯನ್ಸಿ ಇರೋದಿಲ್ಲ. ಸರಿ, ಅದು ಲೋ ಲೈಟ್ ಅಲ್ಲಿ ಅಥವಾ ಕ್ಲೌಡ್ ಕಂಡೀಷನ್ಸ್. ಏನ್ ಮಾಡ್ಬೇಕು ಅವಾಗ? ಮೋನೋಪಾರ್ಕ್ ಹೋದ್ರೆ ನಿಮ್ಗೆ ಲೋ ಲೈಟ್ ಅಲ್ಲಿ ಜನರೇಷನ್ ಒಂದ್ 30-40% ಇರುತ್ತೆ, ಬಂದೇ ಬರುತ್ತೆ. ಬಜೆಟ್ ಕನ್ಸ್ಟ್ರೆಂಟ್ಸ್, ಬಜೆಟ್ ನಾವೇನು ಕಸ್ಟಮರ್ ಬಜೆಟ್ ಒಂದು ರೇಂಜ್ ಅಲ್ಲಿ ಇರುತ್ತೆ, ಆ ರೇಂಜ್ ಅಲ್ಲಿ ಏನ್ ಆಪ್ಟಿಮಲ್ ಕೊಡ್ಬೇಕು ನಾವು ಆತರ ಮಾಡಿರ್ತೀವಿ. ಆತರ ಬಂದಾಗ ಇವಾಗ ಮೋನೋಪಾರ್ಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಕಂಪೇರ್ ಟು ಪಾಲಿಕ್ರಿಸ್ಟಲಿನ್. ಪಾಲಿಕ್ರಿಸ್ಟಲಿನ್ ಹಾಕಿದೀವಿ. ಫರ್ದರ್ ಇವಾಗ ಇನ್ನೊಂದು ಆಪ್ಷನ್ ಏನಿದೆ, ಕಸ್ಟಮರ್ ಗೆ ಫರ್ದರ್ ಇನ್ನ ಪ್ಯಾನಲ್ಸ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಹೇಳ್ತೀಯಾರ. ಸೊ ನಮ್ಗೆ ಇಲ್ಲಿ ವೆರಿ ಸಿಂಪಲ್, ನಾವು ಇನ್ನ ಜಾಗ ಇದೆ, ಆ ಸೈಡ್ ಜಾಗ ಇದೆ, ಇಲ್ಲ ಹಿಂಗಡೆ ಜಾಗ ಇದೆ, ವಿ ಕ್ಯಾನ್ ಪುಟ್ ಫರ್ದರ್ ಪ್ಯಾನಲ್ಸ್. ಅವ್ರ ಬಜೆಟ್ ಇದ್ದಾಗ, ಇವಾಗ ಈ ಇಯರ್ ಬಜೆಟ್ ಸ್ಯಾಂಕ್ಷನ್ ಆಗಿ ಇಷ್ಟು ಒಂದ್ ಅಮೌಂಟ್ ಸ್ಯಾಂಕ್ಷನ್ ಆಗಿರುತ್ತೆ, ನೆಕ್ಸ್ಟ್ ಇಯರ್ ಇನ್ನೊಂದ್ ಸ್ವಲ್ಪ ಸ್ಯಾಂಕ್ಷನ್ ಆದಾಗ ನಾವು ಅದಕ್ಕೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಆಪ್ಷನ್ಸ್ ಇದೆ. ಓಕೆ ಓಕೆ, ಸೂಪರ್ ಸರ್. ನಮ್ಮ ಇನ್ವರ್ಟರ್ ಮತ್ತೆ ಬ್ಯಾಟರಿ ನೀವು ಅದು ಎಕ್ಸ್ಟ್ರಾ ಪ್ಯಾನಲ್ ಇನ್ನೊಂದು ಅಪ್ ಟು ಇನ್ನೊಂದು ಅಡಿಷನಲ್ 2 kW ವರೆಗೂ ಆಪ್ಷನ್ ತಗೊಳುತ್ತೆ. ತಗೋಬಹುದು ಅಂತೀರಾ? ಚೆನ್ನಾಗಿ ಹೇಳಿದ್ರೆ ಬನ್ನಿ ಸರ್, ಸ್ವಲ್ಪ ಸ್ವಾಮೀಜಿ ಹತ್ರ ಮಾತಾಡ್ಕೊಂಡ್ ಬಂದ್ರೆ. ಸೊ ವೀಕ್ಷಕರೇ, ಅಚಲಾಶ್ರಮದ ಗುರುಜಿ ನಮ್ ಜೊತೆ ಇದಾರೆ, ವೆಲ್ಕಮ್ ಮಾಡೋಣ ಸರ್. ಅವರಿಂದ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಚೆನ್ನಾಗಿದ್ರೆ ಸರ್? ಓಕೆ ಸರ್, ಫಸ್ಟ್ ಆಫ್ ಆಲ್ ಲೈಕ್ ಖುಷಿ ಆಯ್ತು ತಮ್ಮ ಆಶ್ರಮದ ಶಕ್ತಿನ ನಾವು ಉಪಯೋಗ ಮಾಡ್ಬೇಕು ಅನ್ನೋ ಉದ್ದೇಶನ ಇದೆ. ಹಾಗಾಗಿ ಪ್ಲಾಟ್ಫಾರ್ಮ್ ಮೇಲೆ ಅದೊಂದು ಡಿಪೆಂಡ್ ಆಗ್ಬಾರ್ದು. ಯಾರು ಒಬ್ಬ ಇಟ್ಕೊಂಡು ಬೇರೆ ಆಗಿ ಹೋಗೋ, ನಾವೇ ಅದನ್ನು ಬೇಕಾಗಿರುತ್ತ ಒಂದು ಬೆಳಗ್ಗೆ ನಾವು ಇಟ್ಕೋತೀವಿ ಮಾಡ್ಬೋದು. ಎರಡನೇದಾಗಿ ನಾವು ಸಂಸ್ಥೆ ನಡೆಯ ಶಾಲೆಗಳಲ್ಲಿ ಸುಮಾರು 3-4 ಇಂಜಿನಿಯರ್ಸ್ ಎಲ್ಲ ಬರ್ತಾ ಇದೆ, ಅದಕ್ಕೆ ಆಗ್ತಾ ಇರೋ ತಪ್ಪು ನೋಡಿದ್ರೆ ಮತ್ತೆ ಅದು ಬೇಕಾಗಿದೆ ಮೇಲೆ ಕರೆಂಟ್ ಹೋಗ್ತಾ ಹೋಗಿ. ಹಾಗಾಗಿ ಕರೆಂಟ್ ಹೋದ್ರೂ ಕೂಡ ನಮ್ಗೆ ನಮ್ದೇ ಆದಂತ ಇಂಜಿನಿಯರ್ಸ್ ಪ್ಲಸ್ ಜನರೇಷನ್ ಗೌರ್ಮೆಂಟ್ ಅಂತ ಆಫ್ಟ್ರೇಟ್ ನಾವು ಆಫ್ಟ್ರೇಟ್ ನಮ್ಗೆ ಪವರ್ ಜನರೇಟ್ ಆಗುತ್ತೆ. ಮತ್ತೆ ಡಿಸ್ಟರ್ಬ್ ಮೇಲೆ ಕರೆಂಟ್ ಇಲ್ಲಿ ಇದೆ ನೋಡ್ರಿ, ಅಲ್ಲಿ ಕರೆಂಟ್ ಹೋದ್ರು ಕೂಡ ನಮ್ಗೆ ಬ್ಯಾಕಪ್ ಬರ್ತಾ ಇದೆ. ಸೊ ಕಂಪ್ಲೀಟ್ ನಮ್ ಬಿಗಂತ ನಮ್ಮ ಆಶ್ರಮಕ್ಕೆ ಮತ್ತೆ ಶಾಲೆಗೆ ಬೇಕಾಗಿರುತ್ತೆ ಯುಟಿಎಸ್ ಒಂದ ಜ್ಞಾನ ಕೆಲಸ ಮಾಡ್ತಾರೆ. ಹಾಗಾಗಿ 3-4 ಯುಟಿಎಸ್ ಇಂಟರ್ನಲ್ಲೂ ಅವಶ್ಯಕತೆ ಇರಲ್ಲ, ಅದಕ್ಕೆ ಮೇಂಟೆನೆನ್ಸ್ ಬ್ಯಾಚ್ ಅದೆಲ್ಲ ನಮಗೆ ಖರ್ಚು ಇರಲ್ಲ. ಈ ತರ ಯೋಚನೆ ಮಾಡಿದ್ರೆ ಯೋಚನೆ ಮಾಡ್ಬಿಟ್ಟು ಸೋಲಾರ್ ಹೋಗೋಣ ಅಂತ ಅನ್ಕೊಂಡಿ ನಮ್ಮ ಅವಿರ್ವಾಸ್ ಅಂತ ಹೇಳಿ ಅವರು ನಾನು ಕೆಲವೊಂದು ಯೂಟ್ಯೂಬ್ ನೋಡಿದೆ ಮತ್ತೆ ಅವ್ರು ಭೇಟಿ ಮಾಡಿದೆ. ಅವ್ರು ಅದಕ್ಕೆ ಅದಕ್ಕೂ ಸುಮಾರು 6 ಹೋಗಿದೆ, ಅವ್ರ ಆಫೀಸ್ ಹೋಗ್ತಾ ಇದೆ, ಹೋಗಿದ್ದೆ ಅವ್ರಿಗೆ ಅವರು ಇರ್ಬೋದು. ಹಾಗಾಗಿ ಕಂಪ್ಲೀಟ್ ಎಲ್ಲ ನಮ್ ಡೇಟಾಗಿರೋದು ಪವರ್ ಎಷ್ಟು ಅಂತ ಅವ್ರು ಎಸ್ಟಿಮೇಟ್ ಮಾಡ್ಕೊತೇನೆ. ಅದಕ್ಕೂ ನಾವು ಕೊಡಿದ್ದು ಬಂದ ಡಿಸೈಡ್ ಮಾಡಿದ್ದೆ. ನೀವು ಅವ್ರಿಗೆ ಹೇಳಿದಾಗ ನೋಡಿ, ಮನೆಗೆ ಒಂಥರ ಇರುತ್ತೆ, ಒಂದು ಆಶ್ರಮ ವಿದ್ಯಾನಿಕೇತನಕ್ಕೆ ಒಂಥರ ಬೇರೆ ತರ ಆಪ್ಷನ್ಸ್ ಬೇಕಾಗತ್ತೆ. ಅವ್ರಿಗೆ ಹೇಳ್ದಾಗ ಎಕ್ಸ್ಪ್ಲೇನ್ ಮಾಡಿದಾಗ
ನಿಮಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಕರೆಕ್ಟ್ ಆಗಿ ಕಾಣುದ ನಿಮ್ ಇದು ಸೈನ್ ಇದು ಮಾಡಿದ್ರೆ ಒಳ್ಳೇದು. ಹೌದು, ಈಗ ಅವ್ರು ಫಸ್ಟ್ ಮಾಡಿದ್ರೆ ಅಂದ್ರೆ ನಮ್ ದೋಡ್ ಎಷ್ಟಿದೆ ಅಂತ ಅನ್ನೋದಕ್ಕೆ ಕಂಪ್ಯೂಟರ್ ಬಳಸ್ತಾ ಇದೀವಿ, ಕ್ಲಾಸ್ ಮನೆಗೆ ಪ್ಲಾನ್ ಇದೆ, ಯಾಕಂದ್ರೆ ಡೇ ಟೈಮ್ ಅಲ್ಲಿ ಪ್ಲಾನ್ ಪ್ಲಾನಿಂಗ್ ಮಾಡ್ತೀವಿ. ಬೆಳಕಿಗೆ ಏನು ಅಷ್ಟಂತ ತೊಂದ್ರೆ ಇಲ್ಲ, ನೈಟ್ ಅಲ್ಲಿ ಏನೋ ಕ್ರಾಫ್ಟ್ ಹಿಡಿಯುತ್ತ, ಡೇ ಟೈಮ್ ಅಲ್ಲಿ ಮಾತ್ರ ನಮ್ಗೆ ಕರೆಂಟ್ ಬೇಕಾಗಿತ್ತು. ಸೊ ಡೇ ಟೈಮ್ ಕರೆಂಟ್ ಬೇಕಾಗಿತ್ತು, ನಾವು ಪ್ಲಾನ್ ಉಪಯೋಗಿಸ್ತೀವಿ, ಮತ್ತೆ ಕಂಪ್ಯೂಟರ್ ಬರ್ತದೆ, ಪ್ರಿಂಟರ್ಸ್ ಬರ್ತಾ ಇದೆ. ಸೊ ಇದೆಲ್ಲಾನು ಶಾಲೆಗೆ ಬೇಕಾಗಿರುವಂತಹ ನಿತ್ಯ ಉಪಕರಣಗಳು. ಅದಕ್ಕೆ ಬೇಕಾಗಿರುವಂತಹ ವಿದ್ಯುತ್ ಲೋಡ್ ಎಷ್ಟಿರುತ್ತೆ, ಅದಾದ್ರೆ ನಮ್ಗೆ ಆಶ್ರಮಕ್ಕೆ ಬೇಕಾಗಿರುವಂತಹ ನೋಡ್ ಉಂಟು, ಇದನ್ನೆಲ್ಲ ಅವು ಲೆಕ್ಕ ಹಾಕಿ ನಮ್ಗೆ ಇವ್ರಿಗೆ ಬೇಕಾಗುತ್ತೆ ಇಷ್ಟು ಕಿಲೋವಾಕಿ ಹಾಕಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕಾಗಿ ನಮಗೆ ಹಾಕ್ತದೆ ಹಾಕೊಂಡಿದ್ದೀರಾ? ಹಾಕುವಂತ ಇನ್ಸ್ಟಾಲೇಷನ್ ಇದೆಯಲ್ಲ, ಅದು ಆನ್ ಟೈಮ್ ಆಯ್ತಾ? ಈಗ ಒಂದು ಕೊಟೇಶನ್ ಕೊಟ್ಟರು, ಪೇಮೆಂಟ್ ಮಾಡ್ರಿ, ಪಟ್ಟಂತ ಬಂದು ಹಾಕೋದು, ಅದ್ರ ಬಗ್ಗೆ ಸುಮ್ಮನೆ ಬೇಗ ಮಾಡ್ತಾರೆ. ಹೌದು ಬೇಗ ಮಾಡ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಪ್ರಕಾರ ಬಂದಿದ್ದು ಔಟ್ಪುಟ್ ನೀವೇನೆ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಪೇ ಮಾಡ್ತೀರಾ? ಔಟ್ಪುಟ್ ಬರ್ತಾ ಇದೆ ಆಲ್ಮೋಸ್ಟ್ ನಾವು ಮೋರ್ ದನ್ 60% ಬರ್ತಾ ಇದೆ. ಇನ್ನು ಸ್ವಲ್ಪ ಅದನ್ನ ಇನ್ನು ಜಾಸ್ತಿ ಮಾಡ್ಬೇಕು ಅಂತ ಯುಟಿಲೈಸ್ ಮಾಡ್ಬೇಕು ಅಂತ ಇಲ್ಲ, ಇನ್ನು ಜಾಸ್ತಿ ಬೇಕಿದ್ದ ಮಾಡ್ಬೇಕು. ಪ್ಯಾನಲ್ ಹಾಕಿರೋದು ಪ್ಯಾನಲ್ ಆ ಪ್ಯಾನಲ್ ಹಾಕಿದ್ರೆ ಆರ್ ಪ್ಯಾನಲ್ ಎಷ್ಟು ಬರ್ತಾ ಇದೆ ಅಷ್ಟು ಬರ್ತಾ ಇದೆ. ಅದನ್ನು ನಾವು ಇನ್ನೂ ಹೆಚ್ಚು ಮಾಡ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ವಿದ್ಯೆ ಕಂಪ್ಲೀಟ್ ಆಗಿ ನಾವು ಅದನ್ನ ಡಿಸ್ಕೌಂಟ್ ಬೇಕಾಗಿ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಕರೆಕ್ಟ್ ಆಗಿ ಹೇಳ್ತಾ ಇದ್ರ. ಸೊ ಇವಾಗ ಹಾಕಿರುವಂತ ಆರ್ ಪ್ಯಾನಲ್ ಗೆ ತಕ್ಕದಂತ ಪವರ್ ಜನರೇಟ್ ಆಗ್ತಾ ಇದೆ. ಏನು ನೀವು ಖರ್ಚು ಮಾಡಿದ್ರು ಆಸ ಕಡೆಯಿಂದ, ಏನು ದುಡ್ಡು ಖರ್ಚು ಮಾಡಿದ್ರೆ ಅದು ಗುರುತಿಗೆ ಸರ್ ನಿಮಗೆ ಖಂಡಿತ ಬರ್ತದೆ. ಯಾಕಂದ್ರೆ ಪ್ಯಾನಲ್ ಇನ್ವರ್ಟರ್ ಎಲ್ಲ ಲೈಫ್ ಬಂದಾಗ ಅದೇ ಲಾಂಗ್ ಲೈಫ್, ಒಂದು 25 ವರ್ಷಕ್ಕೆ ಬಂದು ಪ್ಯಾನಲ್ ಇದು ಇನ್ವರ್ಟರ್ 5 ಇಯರ್ಸ್ ಅಂತ ಇದ್ರೆ, ಹಾಗಾಗಿ ಆ ಪೀರಿಯಡ್ ನೋಡಿದ್ರೆ ನಿಮ್ಗೆ ಖಂಡಿತ ಅದು ಸಪೋರ್ಟ್ ಆಗಿದೆ. ಒಂದು ಯೂನಿಟ್ ತಂದ ಆಗಿ ಹಣ ತಂದ್ರೆ ಅದು ಒಂದು ಮತ್ತೆ ಡಿಪೆಂಡೆನ್ಸ್ ಇರ್ತವೆ. ಪವರ್ ಅಂತಂದ್ರೆ ನಮ್ಗೆ ಅಷ್ಟೊಂದು ಕಂಪ್ಯೂಟರ್ ಗೊತ್ತಾಗೋದಿಲ್ಲ, ಅಷ್ಟೊಂದು ಪ್ರಿಂಟರ್ಸ್ ಲೈಫ್ ಪ್ಯಾನಲ್ ಆಗುತ್ತೆ, ಮಕ್ಕಳಿಗೆಲ್ಲ ತುಂಬಾ ಆಗುತ್ತೆ. ಇದು 100% ನಮ್ಗೆ ಅನುಕೂಲ ಆಗ್ತದೆ. ಒಳ್ಳೆ ಮಾತಾಡಿ, ಡಿಪೆಂಡೆನ್ಸ್ ಡಿಪೆಂಡೆನ್ಸ್ ಪವರ್ ಇದ್ದಾಗ ಪವರ್ ಇಲ್ಲ ಅದನ್ನ ವಿದ್ಯಾರ್ಥಿ ಶಾಲೆನಲ್ಲಿ ಕಂಪ್ಲೀಟ್ ಪವರ್ ರಿಕ್ವೈರ್ಮೆಂಟ್ ನಮ್ಮ ಸೋಲಾರ್ ಇಂದಾನೆ ಬರ್ತದೆ. ಹಾಗೆ ಆಶ್ರಮ ಬೇಕಾದ್ರೆ ಮಾತ್ರ ಎಕ್ಸಾಮ್ ಸ್ವಲ್ಪ ತಗೊಂಡಿದ್ದೀನಿ, ಮಿಕ್ಕಿಂತ ಡೇ ಟೈಮ್ ಅಲ್ಲಿ ಕಂಪ್ಲೀಟ್ ರಿಕ್ವೈರ್ಮೆಂಟ್ ಇದೆ ಕಾಲೇಜು, ಅಷ್ಟೊಂದು ನಮ್ಗೆ ಯುಪಿಎಸ್ ಸೋಲಾರ್ ಯುಪಿಎಸ್ ನಡೀತಾ ಇದೆ. ಸರಿ ಸರ್, ಫೈನಲ್ ಆಗಿ ಎರಡ ಒಂದು ಆನ್ಸರ್ ಕೊಟ್ಟರೆ, ಆನ್ಸರ್ ಅನ್ನಕ್ಕಿಂತ ಒಂದು ಸಜೆಷನ್ಸ್ ನಮ್ಮ ವೀಕ್ಷಕರಿಗೆ ಹೇಳಿ, ಯಾಕೆ ನಾವು ಸೋಲಾರ್ ಗೆ ಹೋಗ್ಬೇಕು ಅಂತ ನೀವ್ ಏನ್ ಹೇಳ್ತೀರಾ? ಸೋಲಾರ್ ಅನ್ನೋದು ನೈಸರ್ಗಿಕವಾಗಿ ಇರುವಂತ ಒಂದು ಎನರ್ಜಿ ಸೋರ್ಸ್, ಅದನ್ನ ಬಳಸ್ಕೋಬೇಕಾಗಿದ್ರೆ ನಮ್ಮೆಲ್ಲರ ಒಂದು ಕರ್ತವ್ಯ ಮತ್ತೆ ಬಾಧ್ಯತೆ. ಯಾಕಂದ್ರೆ ಅದ್ರ ಮೇಲೆ ಆಗುವಂತ ಖರ್ಚು ಸರ್ಕಾರ ಮಾಡ್ತಿರುತ್ತೆ, ಖರ್ಚಿನ ನಾವು ಉಳಿಸಿದ್ರೆ ನಾವು ಕೂಡ ದೇಶ ಮಾಡ್ದಂಗೆ. ಕರೆಕ್ಟ್ ಆಗಿದೆ. ಸೊ ಎವ್ರಿ ಪೈಸೆ ಸೇವ್ಡ್ ವಿತ್ ಎವ್ರಿ ಪೈಸೆ ಅರ್ನ್ ಆಗುತ್ತೆ. ಹಾಗಾಗಿ ನಾವು ಆ ತರ ಉಳಿಸಿದ್ರೆ ಆ ಪವರ್ ನ ಬೆಸ್ಕೊಂಡು ಇಂಡಸ್ಟ್ರಿಗೆ ಹೋಗೋದಕ್ಕೆ, ಬೇರೆಯವ್ರಿಗೆ ಯಾರಿಗೆ ಔಷಧತೆ ಹೋಗೋದಕ್ಕೆ ಬರ್ತದೆ, ಅದು ಸಮಾಜಕ್ಕೂ ಉಪಯೋಗ ಆಗುತ್ತೆ ನಮ್ಗೆ. ಅದನ್ನ ನಮ್ ಬಂದು ಅದರಿಂದ ನಮ್ಗೆ ಬೇರೆ ಅನುಕೂಲ ಆಗುತ್ತೆ, ಅದನ್ನ ಡಿಪೆಂಡೆನ್ಸ್ ಇರಲ್ಲ, ಕರೆಂಟ್ ಹೋಗ್ಲಿ ಇಲ್ಲೇ ಅದನ್ನ ಬರ್ತಾ ಇರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಅದು ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಫೈನಲ್ ಆಗಿ ಏನ್ ನಮ್ಮ ಅವಿವ ಸ್ಮಾರ್ಟ್ ಸೊಲ್ಯೂಷನ್ ಇದೆ, ಅವ್ರಿಗೆ ವರ್ಕ್ ಕೊಡ್ಬೋದಾ? ಏನ್ ಅಂಡಿನ ಕೊಡ್ಬೋದು, ವೆರಿ ಗುಡ್. ಆಕ್ಚುಲಿ ನಾವು ಒಂದರ ಒಂದು ಫ್ರೆಂಡ್ಲಿ ಹಾಕಿದ್ರಿ, ಅವ್ರು ಯಾರು ಬರ್ತಿರ್ತಾರೆ, ಫೋನ್ ಮಾಡ್ತಿರ್ತಾರೆ ಪ್ರತಿ ತಿಂಗಳು, ಒಂದ್ಸಲಿ ಹೇಗ್ ಹೇಳ್ತಾರೆ ಗುರ್ತ ಹೇಳ್ತಿರ್ತಾರೆ. ಸೊ ಅದು ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದೀವಿ. ರಾಜಸ್ಥಾನ್ ನಾವು ಲಾಸ್ಟ್ ಟೈಮ್ ಹಳೆ ಮೀಡಿಯಾ ತೋರಿಸಂಗೆ
ಅದಾನಿಗೆಲ್ಲ ನಾವು ನಮ್ಮ ಸೋಲಾರ್ ಇನ್ವರ್ಟರ್ಸ್ ಸಪ್ಲೈ ಮಾಡ್ತಾ ಇದ್ದೀರಾ? ಸೊ ಅದಾನಿ ಅಂತಾನು ಕೂಡ ತಮ್ಮ ರೀಚ್ ಇದೆ ಇವಾಗ. ಒಂದು ಕ್ವಶನ್ ಇದೆ ನಂದು, ಯಾರಾದ್ರೂ ಲೈಕ್ ಇವಾಗೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಯುಗ, ಸೊ ಯಾರಾದ್ರೂ ನಾವು ಎಲೆಕ್ಟ್ರಿಕಲ್ ಸ್ಕೂಟರ್ ಚಾರ್ಜ್ ಮಾಡ್ಬೇಕು ಅಂದ್ರೆ ಎಷ್ಟ್ ಕಿಲೋಮೀಟರ್ ಹಾಕೋಬೇಕು? ಸೊ 2 KV ಅಂತ ಸ್ಟಾರ್ಟ್ ಆಗುತ್ತೆ. ಯಾರಾದ್ರೂ ಕಾರ್ ಚಾರ್ಜ್ ಮಾಡ್ಬೇಕು, ಕಾರ್ ಚಾರ್ಜ್ ಮಾಡ್ಬೇಕು ಅಂದ್ರೆ ಅವ್ರು ಹೈಬ್ರಿಡ್ ಓಡಬೇಕು, ಹೈಬ್ರಿಡ್ ಹೋಗ್ಬೇಕು, ಹೈ ಕೆಪಾಸಿಟಿ ಹೋಗ್ಬೇಕು. 15 KV ಆ ರೇಂಜ್ ಅಲ್ಲಿ ಹೋದ್ರೆ ಇವಾಗ ಕಾರ್ ಚಾರ್ಜಿಂಗ್ ಕೆಪಾಸಿಟಿ ಬಂದು 8 KV ಇಲ್ಲ ಒಂದು 20 KV 15 KV ವರೆಗೂ ಇರುತ್ತೆ. 15 KV ಇದ್ ಮಾಡಿ ಒಂದು 5000 Wh ಅವರ್ 8000 Wh ಬ್ಯಾಟ್ರಿ ಬ್ಯಾಕಪ್ ತರ ಮಾಡ್ಕೊಂಡ್ರೆ ಅವ್ರಿಗೆ ಎಕ್ಸ್ಪೋರ್ಟ್ ಹೋಗುತ್ತೆ, ಪ್ಲಸ್ ಮನೆ ಎಕ್ವಿಪ್ಮೆಂಟ್ಸ್ ಎಲ್ಲಾನು ಸೋಲಾರ್ ಇಂದಾನೆ ಆಪರೇಟ್ ಆಗ್ತಾ ಇರುತ್ತೆ. ಎಕ್ಸ್ಪ್ರೆಸ್ ಎನರ್ಜಿ ಇವಾಗ ಚಾರ್ಜಿಂಗ್ ಮುಗಿತು, ಅದಾದ್ಮೇಲೆ ಬೇರೆ ಇನ್ನೇನ್ ಲೋಡ್ ಮ್ಯಾಕ್ಸಿಮಮ್ ಅಂದ್ರೆ 1000-2000 Wh ಇರ್ಬೋದು. ಸೊ ಮಿಕ್ಕಿದ್ದ ನೀವು 10 KW ಪ್ಯಾನಲ್ಸ್ ಹಾಕಿರ್ತೀರಾ, ಸೊ 8 KW ಎನರ್ಜಿ ಎಕ್ಸ್ಪೋರ್ಟ್ ಮಾಡ್ಕೋಬಹುದು ಬೆಸ್ಕಾಮ್. ಸೊ ಬೆಸ್ಕಾಮ್ ಇಂದ ವಾಟ್ ಎವರ್ ಇವಾಗ ನೀವು 6 YG ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಇವಾಗ ಆಫ್ ರಿಟರ್ನ್ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ನಿಮ್ಗೆ ಏನ್ ರಿಟರ್ನ್ಸ್ ಬರೋದಿಲ್ಲ, ನಿಮ್ ಏನ್ ಕನ್ಸಂಪ್ಷನ್ ಇದೆಯಾ ಅದು ಕಮ್ಮಿ ಆಗುತ್ತೆ. ಬಟ್ ಆಫ್ ಹೈಬ್ರಿಡ್ ಹೋದಾಗ ನಿಮ್ಮ ರಿಕ್ವೈರ್ಮೆಂಟ್ ಜೀರೋ ಆಗುತ್ತೆ, ನಿಮ್ಮ ಬೆಸ್ಕಾಮ್ ಇಂದ ಬಿಲ್ ಜೀರೋ ಆಗುತ್ತೆ, ಪ್ಲಸ್ ಬೆಸ್ಕಾಮ್ ಕಡೆಯಿಂದ ನಿಮ್ಗೆ ವಾಪಸ್ ರಿಟರ್ನ್ ಬರ್ತಾ ಇದನ್ನ ಸೇಲ್ ಮಾಡ್ಕೊತಾರೆ. ಸೇಲ್ ಮಾಡ್ತಾರೆ. ಒಂದ್ ವೇಳೆ ಕಾರ್ ಯೂಸ್ ಮಾಡ್ತಿದೀವಿ ಅಂತ ಕೂಡ, ಸೊ ಕಾರ್ ಚಾರ್ಜ್ ಮಾಡಿರೋಂತ ಏನು ಖರ್ಚಿದೆ ವಾಪಸ್ ಆ ಆಪ್ಷನ್ಸ್ ಕೂಡ ಇದೆ. ಸೊ ಅದು ಕೂಡ ಮಾಡ್ತೀರ? ಹೌದು. ಸೊ ಎಲ್ಲಾ ರೀತಿಯ ಪ್ರಾಜೆಕ್ಟ್ ಎಲ್ಲ ಮಾಡಿದ್ರೆ ಹೈ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀರ? ಓಕೆ. ಅಂಡ್ ತಮ್ಮ ಆಫೀಸ್ ಏನ್ ಮುಂದಿನ ವಿಡಿಯೋ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೈಬ್ರಿಡ್ ಇನ್ನೊಂದು ಫುಲ್ ಫ್ಲೆಜ್ ಹೈಬ್ರಿಡ್ ಸಿಸ್ಟಮ್ ಇದೆ, ಫುಲ್ ಫ್ಲೆಜ್ ಹೈಬ್ರಿಡ್ ಹೈಬ್ರಿಡ್ ಇನ್ಕ್ಲೂಡಿಂಗ್ ಎಕ್ಸ್ಪೋರ್ಟ್ ನೋಡೋಣ. ಸೊ ವೀಕ್ಷಕರ, ಏನು ಅವಿವಾ ಸ್ಮಾರ್ಟ್ ಸೊಲ್ಯೂಷನ್ ಇದೆ, ಅವರ ಫೋನ್ ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತದೆ, ಆಫೀಸ್ ಟೈಮಿಂಗ್ಸ್ ಅಲ್ಲಿ ಇವರಿಗೆ ಕಾಲ್ ಮಾಡಬಹುದು, ಆಫೀಸ್ ಇದು ಕೂಡ ಕೊಟ್ಟಿರ್ತೀನಿ, ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ವೀಕ್ ಡೇಸ್ ಅಲ್ಲಿ ನೀವು ಇವ್ರನ್ನ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಇವ್ರದ್ದೊಂದು ಪ್ಲೇಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದೀನಿ ನಾನು ಆಲ್ರೆಡಿ. ಇವ್ರ ಜೊತೆ ಸೋಲಾರ್ ಪ್ರಾಡಕ್ಟ್ ಇರ್ಬೋದು, ಆಫ್ ಗ್ರಿಡ್ ಇರ್ಬೋದು, ಆನ್ ಗ್ರಿಡ್, ಹೈಬ್ರಿಡ್, ಪ್ರತಿ ಒಂದನ್ನು ಕೂಡ ವಿಡಿಯೋ ಮಾಡಿದೀನಿ. ಸೊ ಅದನ್ನ ನೀವು ಕೂಡ ನೋಡ್ಬೋದು ಸರ್. ನಮ್ಮ ನಿರೀಕ್ಷಕರಿಗೆ ಒಂದು ಒಳ್ಳೆ ಸೋಲಾರ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು.